ಕ್ಷತ್ರಿಯಾಗಿ ಭಗವಂತ ಯುದ್ಧಕ್ಕೆ ಬಂದ ಆ ವಿಶ್ವಾಸ ಭಗವಂತ ಅಡಿಗಬೇಕು ಮಾಡಿದ್ರು
ಬಂದನು ಆದಿಶಾಕ್ಷರ ಕಂಡನು ಕೆಟ್ಟ ಕೋಪದಿಂದ ಹೋದರೆ ಎಷ್ಟರಲ್ಲಿ ಕಂಡನು ತಕ್ಕ ನೇಮಿಸಿದ
ಆಗೇನಾಗಿದೆ ಲಿಂಗ ಪೂಜೆ ಆಗಲಿ, ಲಿಂಗ ಪೂಜೆ ಆಗಲಿ ಅಂತ ಬ್ರಹ್ಮದೇವರು ಕೊಟ್ಟ ಶಾಪದಿಂದ ಲಿಂಗ ಪೂಜೆ ಅಲ್ಲ, ಅದು ಭಗವಂತನ ಸಂಕಲ್ಪ, ಪಕ್ಷವನ್ನು ರಚನೆ ಮಾಡಿದ್ದಾರೆ ಅಷ್ಟೇ. ಮತ್ತೇನಾಗಿತ್ತು ಭಗವಂತರ ಶ್ರೀ ಮತ್ತೊಮ್ಮೆ ಮಾಡಿದ ಮುಂದೆ ಹೀನಾಗಿತ್ತು ಅಂತ. ಆದ್ರೆ ಯಾಕೆ ಕೆಲವು ಕೆಲಸ ಆಗಿದೆ. ಮತ್ತು ವೈಕುಂಠಕ್ಕೆ ಬಂದರು ವಾರಿದಾಕ್ಷ
ಹೀಗಾಗಿ ಸಕಲ ದೇವತೆಗಳ ಹೇಳಿದಂತೆ ಅಂತ ಶ್ರೀಹರಿಯೇ ಸರ್ವೋತ್ತಮ ಅಂತ ಹೇಳಿ ಚೆನ್ನಾಗಿ ಯಾರಿ ಗುರುಗಳು ಹೇಳಿ ಆಗ ಇಲ್ಲಿ ಲಕ್ಷ್ಮಿ ತನ್ನ ನಾಟಕ ದೋಷ ಮಾಡಿದಳು. ಏನಾಗಿತ್ತು ಇಲ್ಲಿ ರೈತರು ಬಂದು ನಿಂತು ಸಭೆಯೊಳಗೆ
ಅಲ್ಲಿ ಅಲ್ಲಿ ಶ್ರೀಕೃಷ್ಣನಂತೆ ವೆಂಕಟೇಶ ಭಕ್ತರು ವಾಸವನ್ನು ಮಾಡಿದ್ದಾರೆ. ಆ ಹೊತ್ತನ್ನೇ ಅಲ್ಲಿ ಹೋಸಲೆಯಾಗಿ ಮಾಡಿಕೊಂಡು ಶ್ರೀರಾಮನಾಗಿ ಅಲ್ಲಿ ಶ್ರೀನಿವಾಸ ವಾಸವನ್ನು ಮಾಡಿದ್ದಾನೆ ಅಂತ ಭಗವಂತನಲ್ಲಿ ಹೇಳ್ತಾರೆ. ಅಂತ ವಿಶೇಷವಾದ ಋತುರಾಜ ಪರ್ವದಲ್ಲಿ ಇರುವಂತ ವೃಕ್ಷಗಳೆಲ್ಲ ಅಲ್ಲಿ ದೇವತೆಗಳಾಗಿದ್ದಾರೆ, ಅಲ್ಲಿ ಇರುವಂತ ಮೃಗಗಳೆಲ್ಲ ಋಷಿ ಮುನಿಗಳಾಗಿ ಬಂದಿದ್ದಾರೆ, ಅಲ್ಲಿ ಇರುವಂತ ಪಕ್ಷಿಗಳೆಲ್ಲ ಮಾಡಿಕೊಟ್ಟಿದ್ದಾರೆ.
ಕರುಗಳು ಅಲ್ಲಿ ಹಾಕಲು ಕರುಗಳು ಯಾರ ದೇನ ಗೋಗಳ ದೇನ ಅದು ರುದ್ರದೇವರು ಬ್ರಹ್ಮದೇವರ ದೇನ ಬ್ರಹ್ಮದೇವರು ಲಕ್ಷ್ಮಿಯ ದೇನ ಅಂತ ಆ ಭಾರತವನ್ನು ಹೆಣ್ಣು ತೋರಿಸ್ತಾ ಇದ್ದಾರೆ. ಆಗ ಬಂದಿದ್ದರು ಸೋಮರಾಜ ಹನುಮನಿಗೆ ಮತ್ತೆ ಹೇಳಿದರು ಮತ್ತೆ ಕೊಡಿಗೊಂಡು ಮಾಡುವಂತಹ ಅಲಂಕಾರ ಇರುವುದು. ಆ ಹಾಗೆ ಹೇಳಿದರಂತೆ ಹಾಗೆ ಚೆನ್ನಾಗಿ ಗೊತ್ತಮ್ಮ ಹಾಕಗಳು ಸಾಮಾಜಿಕ ಲಕ್ಷಣವನ್ನು ತಿಳಿದಿರುತ್ತದೆ ನೋಡಿದಿರುತ್ತದೆ ಲಕ್ಷಣ ನೋಡಿದರೆ ಕಾಣಿಸುತ್ತೆ ಚೆನ್ನಾಗಿ ಕೈ ಹಾಳು ಕೊಡುತ್ತೆ. ಯಾಕೆಂದ್ರೆ ಬ್ರಹ್ಮದೇವರಿಗೆ ವಾಯುದೇವರಿಗೆ ಒಂಬತ್ತೆರಡು ಲಕ್ಷಣಗಳು ಉಂಟು. ಅವರು ಹಾಕಲು ಕಲಿತಿದ್ರು ಒಂಬತ್ತೆರಡು ಲಕ್ಷಣಗಳು ಅಂತ ಆ ಲಕ್ಷಣವನ್ನು ಅಲ್ಲಿ ನೋಡಿದಾಗ ನಾನು ಹೇಳಿದರು ಆ ಹಾಕಲು ಕೊಡುತ್ತೆ ಕೊಡವಾಗಿ ಹಾಲು ಕೊಡುತ್ತೆ ಅಂತ ತಗೊಂಡು ಆದರೆ ಏನಾಗಿತ್ತು ಒಂದು ದಿವಸ ಅಂತ ಹಾಲು ಚಂದದಿ ಅಂತ ಕೊಡಲಿಲ್ಲ. ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಮೂರು ದಿವಸ ಆಯಿತು ಒಂದು ಕೊಡ ಹಾಳಿಲ್ಲ ಒಂದು ತಂಬಿಯ ಹಾಳಿಲ್ಲ ಒಂದು ಜೊಟ್ಟು ಹಾಳಿಲ್ಲ ಬರಲಿಲ್ಲ. ಅವಳೇ ಹೇಳ್ತಾರೆ
ಭಗವಂತ ಇಲ್ಲ, ಭಗವಂತ ನಾವನ್ನು ಬರುತ್ತಿದ್ದರೆ ಸಾಕು. ಅವನು ಎಷ್ಟೇ ಆವತ್ತಗಳು ಬರಲಿ, ಪುರಾಣಗಳಲ್ಲಿ ನಾವು ನೋಡಿದಂತೆ ಆ ಆವತ್ತಗಳನ್ನು ಮೀರಿ ಆ ಭಗವಂತ ನಮ್ಮನ್ನ ಕಾಯ್ತಾನೆ ಅಂತ. ಭಗವಂತ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ. ಇಷ್ಟು 6 ತಿಂಗಳ ಕಾಲ ಭಕ್ತನ್ನು ಮಾಡಿದ್ದಾರೆ.
ಆ ಕೋಡಲಿ ಬಟ್ಟಾಗ ಆ ಹಲವಾಗಿ ಏಳು ತರಹದ ಉತ್ತೇಜಕವಾಗಿ ನಿಂತು ರಕ್ತ ಬಂದಿರುತ್ತೆ. ಭಗವಂತನಿಗೆ ನಮ್ಮಂತ ಪ್ರಾಪ್ತ ದೇಹವೇ ಇಲ್ಲ, ಸಚ್ಚಿದಾನಂದ ರೂಪ ಅಪ್ರಾಪ್ತ ಶರೀರ ಭಕ್ತ ನಮ್ಮಂತ ರಕ್ತ ಮಾಂಸ ಏನಲ್ಲ ಮತ್ತೆ ರಕ್ತ ಬಂದಿದ್ದಲ್ಲ ಅಂತ ನಿಮ್ಸ್ಕಂತ ಸೃಷ್ಟಿ ಮಾಡಿದಂತೆ. ಈ ಆಕ್ಟರ್ಸ್ ನೋಡಿದ್ರೆ ಕೆಮಿಕಲ್ ಆಕ್ಟರ್ ಅಥವಾ ಫಸ್ಟ್ ಬೆಸ್ಟ್ ಆಕ್ಟರ್ ಅಂದ್ರೆ ಭಗವಂತ ಆ ಇನ್ಸ್ಟೆಂಟ್ ರಕ್ತವನ್ನು ಸೃಷ್ಟಿ ಮಾಡಿದ. ಹಾಗೇನಾಗಿತ್ತು ಅಂದ್ರೆ ರಾಜ ಹೇಳಿದ ಗೋಪಾಲನಿಗೆ ಗೋಕುಲ
ಆಚೆ ಮಂಡೆ ಹಾಕಿ ಮುಂದೆ ಮಲ್ಲಿಗೆ ಬೆಳೆದನು. ಹಾಲಮರಕ್ಕೆ ಕೊರಡಿಗಾಗಿ ನೆತ್ತಿಗೆ ಗದಗಟ್ಟನು. ಅಪ್ಪಡಿಗೆ ಉಬ್ಬರುಗಳು ರಮ್ಯ ಶೃಂಗಾರವಾದನು. ಬಟ್ಟೆ ಮತ್ತು ಕಚ್ಚೆ ಕಟ್ಟಿ ಪಿತಾಮರವು ಒಂದನು. ನಾಡಗಿತ್ತೆ ನುಡಿಗೆ ಚೆಟ್ಟು ತೋಡುಗಾಲಿಗೆ ಬಂದಿದ ಕರಡಿಗಂಡೆಯನ್ನು ಹಿಡಿದು ಕನ್ನಡಿಗ ನೋಡಿದ ಕನಕಭೂಷಿತವಾದ ಮೊದಲೇ ಅವನ ನಾಮ ಮೇರಿದ. ಭಗವಂತ ಬೇಟೆಯಾಡಬೇಕು ಅಂತ ಹೊರಟಂತೆ. ಹೊರಟಿದ್ದರೆ ಇಷ್ಟೊಂದು ಅಲಂಕಾರವನ್ನು ಮಾಡಿಕೊಂಡಿದ್ದಾನೆ ಭಗವಂತ. ವಿಷ್ಣು ಅಲಂಕಾರ ಪ್ರಿಯ ಅಂತ ಇದ್ರದೇವರು ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ. ಇಷ್ಟೊಂದು ಅಲಂಕಾರ ಅಂದ್ರೆ ಪುರಂದ್ರದಾಸರು ಹೇಳ್ತಾರೆ, ತಂಗಿ ಆ ಭಗವಂತನ ಅಲಂಕಾರವನ್ನು ಏನಂತ ಹೇಳಲಿ, ಏನು ಹೇಳಲಿ ತಂಗಿ, ತಿಮ್ಮಯ್ಯನ ದರ್ಶನವನ್ನು ಕೇಳಿ ಅಂತ ವರ್ಣನೆ ಮಾಡಿ. ಮತ್ತೆ ಬರಬೇಡ ಈ
ಪೋಷಕರಾದ ಕುದುರೆಯನ್ನು ಐಬಾರ ಹರಿಯಬರು ಕಾಂತರು ಯಾರು ಇಲ್ಲಿ ಬರಬೇಕೆಂದರು ಹೋಗಬೇಕೆಂದರು ಎಲ್ಲ ಸ್ಥಳಕ್ಕೆ
ಸೀತಾದೇವಿ ತನ್ನ ಪ್ರತಿಕೃತಿಯನ್ನು ನಿರ್ಮಾಣ ಮಾಡಿದ್ದು ಆಯಸಿದ್ದೆ ಆ ಮಾಯ ಸೀತೆಯಿಂದ ರಾವಣ ಕಳೆದುಕೊಂಡು ಹೋಗಿದ್ದ ಆ ಮಾಯ ಸೀತೆ ಒಂದು ವರ್ಷ ಕಾಲ ಅಶೋಕನಲ್ಲಿ ನಿಂತು ಸೀತೆಗಾಗಿ ಅಲ್ಲಿ ವಾಸ ಮಾಡಿತ್ತು. ಮುಂದೆ ಪ್ರವೇಶ ಮಾಡಿದಂತಹ ಸಮಯದಲ್ಲಿ ನಿಜ ಸೀತೆ ಮತ್ತು ಮಾಯ ಸೀತೆ ಹೊರಗೆ ಬಂದಾಗ ಆ ವೇದವತಿ ಎಂಬ ಆ ಗುರಿಯನ್ನು ವಿವಾಹ ಮಾಡಿದ್ದೆ ಅಂತ ನನ್ನ ಸೀತೆ ಹೇಳಿದಾಗ ಈ ಒಂದು ಅವತಾರದಲ್ಲಿ ನಾನು ಏಕಪಟ್ಟಿ ಜ್ವರ ಬಂದಿತ್ತು. ಶ್ರೀನಿವಾಸ ನೋಡಿದ
ವೆಂಕಟೇಶನಿಗೆ ಶ್ರೀನಿವಾಸನಿಗೆ ಕೊಟ್ಟಂತೆ ಮಾಡಬೇಕು. ಆಗ ಈ ತಪ್ಪ ಬದುಕುತ್ತಾರೆ. ಯಾತಕ್ಕೆ ಏನದು ಬದುಕೋದಿಲ್ಲ ಏನಮ್ಮ ಇಲ್ಲ ಅವನಿಗೆ ಆಕಾಶ ಶ್ರೀನಿವಾಸನಿಗೆ ಬಗ್ಗೆ ಮಾಡದೇ ಬದುಕುತ್ತಾಳೆ ಮತ್ತೆ ಇಲ್ಲ ನಿಶ್ಚಯವಾದ ಮಾತಮ್ಮ. ಆಗ ನೀ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡು ಅಂತ ಹೇಳಿದಾಗ ಆಕಾಶದಲ್ಲಿ ದಂಪತಿಗಳು ಆ ಸಂಕಲ್ಪವನ್ನು ಮಾಡಿಕೊಂಡಿರುತ್ತೆ. ಆದರೆ ಮುಂದೆ ಹೆಣ್ಣು ಮನೆಯಲ್ಲಿ ಯಾರನ್ನು ಕೇಳಿಲ್ಲವೆ ಏನೊಂದು ಸಂಪ್ರದಾಯವನ್ನು ತೋರಿಸಿಕೊಡುತ್ತೆ ನಮ್ಮ ಶಾಸ್ತ್ರ ಶ್ರೀನಿವಾಸ ಕಲ್ಯಾಣ ಹೆಂಡರ ಹುಡುಗನ ತಾಯಿಯಾಗಿ ಬರ್ತಾ ಇದ್ದಾಳೆ ಬೆಳಗಾವಿಯಲ್ಲಿ. ಆಗ ನಿಮ್ಮ ಮನೆಯಾಗಿ ಬಂದು ಮದುವೆ ಮಾತಾಡಿ ಆಡುತ್ತಾಳೆ ಅಂತ ಹೇಳಿ ಹೊರಟಿಕೊಡುತ್ತೆ. ಆ ಕರಬಂದಿ ಹೊರಟಾಗ ಅಲ್ಲಿ ದೇವಿಯಲ್ಲಿ ಬಂದಿದ್ದಾರೆ. ಬಂದಿದ್ದೆ ಅವರಿಗೆ ವೈಭವದಿಂದ ಅಲ್ಲಿ ಮನೆಗೆ ಕರೆದುಕೊಂಡು ಪೂಜಿಸಿ ಅವರಿಗೆ ಉಪಚಾರವನ್ನು ಮಾಡಿರುವಂತೆ ಧರಣಿ ಆಶ್ಚರ್ಯವಾಗಿರುತ್ತೆ. ನೋಡಿ ಇಷ್ಟು ಆಚರಣೆ ಮಾಡಲಾದ
ಮಹಾಲಕ್ಷ್ಮಿ ಬರ್ತಾನೆ. ಸೂರ್ಯನೇ ಹೇಳಿದರು, ಸೂರ್ಯ ದೇವರಿಗೆ ಕೆಲಸ ಬಂದವ, ಲಕ್ಷ್ಮಿ ಬರೋದಿಲ್ಲ ಸ್ವಾಮಿ, ಏನು ಮಾಡಬೇಕು ಹೇಳಿದರಂತೆ. ನಿಮ್ಮ ಗಂಡನಿಗೆ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು. ಲಕ್ಷ್ಮಿಯೇ ಗೊತ್ತಾಗಿದೆ ಲಕ್ಷ್ಮಿ ಹೋಗಿಲ್ಲ ಮತ್ತು ಹೋಗಿದ್ದರಂತೆ. ಲಕ್ಷ್ಮಿನು ನಾಟಕ ಮಾಡುವಂತೆ ಆಗಿರುತ್ತದೆ. ಏನಂತ ನಾಟಕ ಲಕ್ಷ್ಮಿ ಆಚಾರ್ಯ ಹೇಳುತ್ತಾರೆ, ಭಗವಂತ ಏಕಲೇಯನ್ನು ಮಾಡುತ್ತಾನೆ ಆ ತರ ಲಕ್ಷ್ಮಿ ತನ್ನಲ್ಲಿ ಪ್ರವೇಶ
ಮಾಡಿ ಭಗವಂತನಿಗೆ ಮಾಡಿ ಆನಂದ
ಜಲ ಆಗುವುದು, ಪುಷ್ಪ ಆಗುವುದು, ತುಳಸಿ ಆಗುವುದು, ಎಲ್ಲ ಸಂಪತ್ತು ನಮಗಾಗಿ ಭಗವಂತಪಟ್ಟ ಸಂಪತ್ತು ಪದ್ಮಾವತಿ ಆ ತುಳಸಿ, ಆ ಜಲ ಅದು ಭಗವಂತಪಟ್ಟ ಪದ್ಮಾವತಿ ಸಂಪತ್ತು. ಅದರ ಶ್ರೀನಿವಾಸನಿಗೆ ಸಮರ್ಪಣೆಯನ್ನು ಮಾಡಿದರೆ ಅದು ಶ್ರೀನಿವಾಸನ ಕಲ್ಯಾಣ. ಮತ್ತೆ ಹೇಳ್ತಾರೆ, yeah.
ಶ್ವೇತ ಅಂಜನ ಆ ಮಕ್ಕಳು ಒಂದು ವಿಶೇಷವಾಗಿ ಆರಾಧನೆ ಆರೋಪಿಯನ್ನು ಹೊರಟು ಆ ಮಕ್ಕಳ ಮೂಲಕ ಈ ಹರಿನಾಮ ಸಂಕೀರ್ತನ ಈ ಗುಣವನ್ನು ಪೂರ್ತಿಯಾಗಿ ವಿಶೇಷವಾಗಿ ಪ್ರಚಾರವಾಗಲಿ ನನ್ನ ಮಾರ್ಗವನ್ನು ಬಿಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಪ್ರಶ್ನಾದ ಮಾಡುತ್ತಾ ವಿಶೇಷವಾಗಿ